ಧನ್ವೀರ್ ಬ್ರೋ ಇರೋ ಮಾಡಿದ್ದಾರೆ ಇದರಲ್ಲಿ ಹೊಸ ಥರ ತುಂಬ ಒಂದು ಒಂದಷ್ಟು ವರ್ಷ ಹಿಂದಕ್ಕೆ ನಮ್ಮ ಜೈತೀರ್ಥ ಸರ್ ಕರ್ಕೊಂಡು ಹೋಗಿದ್ದಾರೆ ಇದು ರಿಯಲ್ ಸ್ಟೋರಿ ನಮ್ಮ ಕಾಟನ್ ಪೇಟೋದಲ್ಲ ಸರ್ ಕಾಟನ್ ಪೇಟೋದು ಅಂತ ಹೇಳ್ತಿದ್ದಾರೆ ಟ್ರೇಲರ್ ತುಂಬ ಚೆನ್ನಾಗಿದೆ ಎಂಟನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಿದೆ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸರ್ ದರ್ಶನ್ ಸರ್ ಡಿ ಬಸ್ ಏನಕ್ಕೆ ಅಂದ್ರೆ ಅಲ್ಲ ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದ್ರೆ ಯು ಸಿ ನಮ್ಮಂತಸ್ಬುರ್ಗಳಿಗೆಲ್ಲ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ ನಾನು ಉಪಾಧ್ಯಕ್ಷ ಮಾಡಕ್ಕಿಂತ ಅನ್ಕೊಂಡಿದ್ದೆ ಮೇಲೆ ಗೊತ್ತಾಯ್ತು ನಾನು ಹೊಸ್ಬಾನೆ ಅಂತ ಇಲ್ಲ ನಿಜವಾಗ್ಲು ಈಗ ನಮ್ಮ ಅಭಿಯವರ್ಗ ಆಗ್ಬೋದು ಈಗ ಧನ್ವೀರ್ ಅವ್ರಿಗೆ ಆಗ್ಬೋದು ನನಗಾಗ ನಮ್ಮ ಆಶಾ ಸೊ ಎಲ್ಲ ಹೊಸ ಕಲಾವಿದ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಿದಿರಾ ನಿಮ್ಮ ಆಶೀರ್ವಾದ ಹಿಂಗೆ ಇರ್ಲಿ ಅಂತ ಹೇಳ್ತಾ ಎಂಟನೇ ತಾರೀಕು ಎಲ್ರೂ ಕೈವ ನೋಡಿ ಜೈ ಥ್ಯಾಂಕ್ ಯು ಸೋ ಮಚ್ಣ್ ಇನ್ನೊಂದು ಪಿಕ್ಚರ್ ರಿಲೀಸ್ ಆಗ್ತಾ ಇದೆ ಗೊತ್ತಾ ಇದು ಒಳ್ಳೆ ಬೆಳವಣಿಗೆ ಇದನ್ನ ನಾವು ನಿಜವಾಗ್ಲೂ ಇಲ್ಲಿ ಹೇಳಲೇಬೇಕು ಚಿಕ್ಕಣ್ಣ ಅವರ ಸಿನಿಮಾ ಉಪಾಧ್ಯಕ್ಷ ಬಿಡುಗಡೆ ಆಗ್ತಾ ಇದೆ ಧನ್ವೀರ್ ಅವರ ಕೈವಾ ಚಿತ್ರ ಬಿಡುಗಡೆ ಆಗ್ತಾ ಇದೆ ಮೊನ್ನೆ ಅಭಿಷೇಕ್ ಅವರ ಬ್ಯಾಡ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಆದ್ರೆ ಇವರೆಲ್ಲ ಒಬ್ರೊಬ್ರು ಸಿನಿಮಾನ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಒಂದು ವೇದಿಕೆಯಲ್ಲಿ ಸೇರ್ತಾರೆ ಆ ವೇದಿಕೆಗೆ ಶಕ್ತಿಯಾಗಿ ದರ್ಶನ್ ಸರ್ ನಿಲ್ತಾರೆ ಇದು ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗದ ಅತಿ ದೊಡ್ಡ ಬೆಳವಣಿಗೆ ಈ ಬೆಳವಣಿಗೆಗೆ ನಾವು ಸಂಭ್ರಮಿಸಬೇಕು ಬರ್ಲಿ ಚಪ್ಪಾಳೆ ಬೆಳವಣಿಗೆಗೆ ಪ್ಲೀಸ್ ಉಪಾಧ್ಯಕ್ಷ ಇಷ್ಟು ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಏ ಕೇಳಿಸ್ಕೊಳ್ರ ಮಾರಾಯ ನಮ್ಮ ಪಿಕ್ಚರ್ ಬಗ್ಗೆ ಮಾತಾಡ್ತಿದ್ದೀನಿ ಸೊ ನಂದು ಸದ್ಯದಲ್ಲೇ ಸಿನಿಮಾ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ದಯವಿಟ್ಟು ನೋಡಿ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಈ ಬೇರೆ ಭಾಷೆಗಳು ಪಿಚ್ಚರು ಎಲ್ಲ ನಾವು ಹಿಂಗೆಲ್ಲ ಮಾತಾಡ್ತೀವಿ ಬಟ್ ಸಿನಿಮಾ ಅಂತ ಬಂದರೆ ನಮ್ಮ ಕನ್ನಡದ ಮೇಲೆ ಪ್ರೀತಿ ಹೊಟ್ಟೋಗ್ಬಿಡುತ್ತೆ ಅವಾಗ ಯಾಕೆ ಅಂತ ಗೊತ್ತಿಲ್ಲ ದಯವಿಟ್ಟು ಎಲ್ರದ್ದು ಯಾವ್ದು ಸಿನ್ಮಾ ಚೆನ್ನಾಗಿರುದೇ ಇರೋದು ನೋಡ್ಬಿಡ್ರಿ ಯಾವ್ದು ಚೆನ್ನಾಗಿರುತ್ತೆ ದಯವಿಟ್ಟು ಆಮೇಲೆ ಅದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನೋಕ್ಕೆ ನಾವು ನೋಡಬೇಕು ಒಂದು ಸಲ ಯಾರೋ ಈಗ ಒಂದು ಸಾವಿರ ಜನ ಇರ್ತಾರೆ ಅಂದರೆ ಎಲ್ರಿಗೂ ಇಷ್ಟ ಆಗೋ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ಅವ್ನು ಯಾರಿಗೋ ಯಾವುದೋ ಒಂದು ಮೂಮೆಂಟ್ ಇಷ್ಟ ಆಗಿರಲ್ಲ ಅವ್ನು ಚೆನ್ನಾಗಿಲ್ಲ ಅಂದರೆ ಅವನ ರಿವ್ಯೂ ಕೇಳ್ಕೊಂಡು ನಾವುಗಳು ಹೋಗಲ್ಲ ದಯವಿಟ್ಟು ಎಲ್ಲರೂ ಒಂದ್ಸಲ ಕನ್ನಡ ಸಿನ್ಮಾನ ನೋಡಿ ಇಷ್ಟ ಆದರೆ ಯಾವ ಸಿನಿಮಾನೂ ಸೋಲಕ್ಕೆ ಬಿಡಬೇಡಿ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು